ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯ ಮಾಡ್ತದ? ಇಲ್ಲ. 2 ಕೊರಿಂಥ 5:14-15 ನಾವು ನೋಡಿಕೊಳ್ಳೋದಾದರೆ ಅಲ್ಲಿ ದೇವರು ಹೇಳ್ತಾರೆ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯ ಮಾಡುತ್ತದೆ. ಆದರೆ ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ನಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ಇಲ್ಲಿ ಗಮನಿಸ್ತೇವೆ, 2 ಕೊರಿಂಥ 5:14 ನಾವು ನೋಡ್ತೇವೆ, ಕ್ರಿಸ್ತನ ಪ್ರೀತಿ ಇದೆಯಲ್ಲ, ಕ್ರಿಸ್ತನು ನಮಗೆಲ್ಲರಿಗೋಸ್ಕರ ಆತನು ಶಿಲುಬೆಯ ಮೇಲೆ ಬಲಿಯಾದ, ಎಲ್ಲರಿಗಾಗಿ ಶಿಲುಬೆಯ ಮೇಲೆ ಬಲಿಯಾಗ್ತಾನೆ. ನೀವು ತಮಗಾಗಿ ಜೀವಿಸುವುದು ಬೇಡ, ನಿಮಗೋಸ್ಕರ ಜೀವಿಸುವುದು ಬೇಡ, ಸ್ವಂತ ಇಹ ಲೋಕಕ್ಕೋಸ್ಕರ, ಸುಖಕ್ಕೋಸ್ಕರ, ಐಶ್ವರ್ಯದಕ್ಕೋಸ್ಕರ, ವಸ್ತ್ರಕ್ಕೋಸ್ಕರ ನೀವು ಜೀವಿಸುವುದು ಬೇಡ. ಆದರೆ ಇಲ್ಲಿ ನೋಡಿ, ಆದರೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿರ್ತಾನಲ್ಲ, ಆತನಿಗಾಗಿ ನೀವು ಜೀವಿಸಿ ಎಂಬುದಾಗಿ ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಆತನಿಗಾಗಿ ಜೀವಿಸಿ, ನೀವು ಬೇರೆ ಈ ಲೋಕದಲ್ಲಿರ್ತಕ್ಕಂಥ ಐಶ್ವರ್ಯಗಳಿಗಾಗೋ, ಈ ಲೋಕದಲ್ಲಿರ್ತಕ್ಕಂಥ ಸುಖಗಳಿಗಾಗೋ, ಈ ಲೋಕದಲ್ಲಿರ್ತಕ್ಕಂಥ ಬದುಕಿನ ಅಹಿಗಳಿಗಾಗಿ, ನೀವು ಸುಖ ದುಃಖ ದುಮ್ಮಾನಗಳಿಗಾಗಿ ನೀವು ಜೀವಿಸುವುದು ಬೇಡ. ಆದರೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ನೀವು ಜೀವಿಸಿ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸ್ತೇವೆ. ಇಲ್ಲಿ ಗ್ರೀಕ್ ಮೂಲದಲ್ಲಿ ನೋಡೋದಾದರೆ ಅಲ್ಲಿ ಅನಾನ್ಕಾಜು ಎಂಬುದಾಗಿ ಒಂದು ಪದವನ್ನು ಬಳಸ್ತಾರೆ. ಅನಾನ್ಕಾಜು ಅಂದರೆ ಒತ್ತಾಯ, ಒತ್ತಡದ ಕರೆಯುವಿಕೆ, ಮನ ಒಲಿಯುವಿಕೆ. ಅಂದರೆ ಇಲ್ಲಿ ನಾವು ಗಮನಿಸೋದೇನಪ್ಪ ಅಂದರೆ, ನಾವು ಮೊದಲನೇದಾಗಿ ನಾವು ಮೈಮರೆಯದೆ ಆತ್ಮಗಳನ್ನು ಗೆಲ್ಲೋಣ. ಬಹುಜನರು ದಾನಿಯಲ್ಲ 12:3 ನಾವು ನೋಡ್ತೇವೆ, ಬಹುಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವವರು. ನಾವು ಹೊಳಿಬೇಕು, ಹೊಳೆಯುವಂಥ ಮಂದಿ ನಾವು. 2, ನಾವು ಮೈಮರೆಯದೆ ಶಿಷ್ಯರನ್ನು ಹುಡುಕೋಣ. 3, ನಾವು ಮೈಮರೆಯದೆ ಮಿಷನರಿಗಳನ್ನು ಕಳಿಸೋಣ. 4, ನಾವು ಮೈಮರೆಯದೆ ಸ್ಥಳೀಯ ಚರ್ಚ್ಗಳನ್ನು ನಾಟಿ ಹಾಕೋಣ. 4, ನಾವು ಮೈಮರೆಯದೆ ಕರ್ತನ ಸೇವೆಗೆ ಬಂಡವಾಳಶಾಹಿಗಳಾಗೋಣ. ಬೋಧಕರು ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಬೇಕೇನಪ್ಪ ಅಂತಂದರೆ, ನಾವು ಅನೇಕರಿಗೆ ಸೀಡ್ಸ್ ಬೀಜವನ್ನು ಬಿತ್ತಬೇಕಾಗಿದೆ. ನಮ್ಮ ಬೀಜ ಫಲವನ್ನು ಕೊಡಬೇಕಾಗಿದೆ. ಆ ಫಲ 20%, 30%, 60%, 100% ಆ ಫಲ ಕೊಡಬೇಕಾಗಿದೆ. ಆ ಫಲ ಕೊಟ್ಟಾಗೆ ನಾವು ದೇವರ ವಾಕ್ಯವನ್ನು ಕಟ್ಟುವುದಕ್ಕೆ, ದೇವರ ರಾಜ್ಯವನ್ನು ಸಾರುವುದಕ್ಕೆ ಸಾಧ್ಯ ಆಗ್ತದೆ. ಕ್ರಿಸ್ತ ವಿಶ್ವಾಸಿಗಳು, ನೀವು ಧರ್ಮ ಪರಿಸ್ಥಿತಿಯನ್ನು ಕುರಿತು ನಾವು ನೋಡಬೇಕಾಗಿದೆ. ಧರ್ಮಭ್ರಷ್ಟತೆಗೆ ಕಾರಣಗಳನ್ನು ನಾವು ಹುಡುಕಬೇಕಾಗಿದೆ. ಬೈಬಲ್ ಟೆಕ್ಸ್ಟ್ ಹೇಳ್ತದೆ, ನೀನು ಹೋಗಿ ಉತ್ತರ ದಿಕ್ಕಿಗೆ ಈ ಮಾತುಗಳನ್ನು ಸಾರು. ಯೆಹೋವನು ಈಗಂತಾನೆ, ಭ್ರಷ್ಟಳಾದ ಇಸ್ರಾಯೇಲೇ, ಎಂದಿರುಗೂ, ನಾನು ಕೋಪಮುಖದಿಂದ ನಿನ್ನನ್ನು ನೋಡೆನು, ನಾನು ಕರುಣಾಶಾಲಿ, ನಿತ್ಯ ಕೋಪಿಯಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾ ಸಹಾಯ ಮಾಡು ಸ್ವಾಮಿ, ರಾಜಾ ಸಹಾಯ ಮಾಡು ಸ್ವಾಮಿ. ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ, ನಮ್ಮ ಭ್ರಷ್ಟತೆಗಳನ್ನು ಯೇಸುವಿನ ರಕ್ತದಿಂದ ತೊಳೆದು ಶುದ್ಧ ಮಾಡು ಸ್ವಾಮಿ. ಮನ್ನಿಸಪ್ಪ, ಮನ್ನಿಸಪ್ಪ, ಈ ಮುಂಜಾನೆ ಬೇಡ್ತಾ ಇದ್ದೀವಿ ಸ್ವಾಮಿ. ನಿಮ್ಮ ರಕ್ತ ದೇವರ ನಡುನೆತ್ತಿಂದ ಕಾಲಿನ ಕಿರುಬಿರುಗಳು ಚೆಲ್ಲಲ್ಪಡಲಿ. ಮನ್ನಿಸಪ್ಪ, ಮನ್ನಿಸಪ್ಪ, ಮನಸ್ಸು ನಿಮ್ಮ ರಕ್ತದಿಂದ ಮನಸ್ಸು ಸ್ವಾಮಿ ಚೆಲ್ಲಲ್ಪಡಲಿ. ದೇವರೇ, ಶುಕ ಕೊಡಪ್ಪ, ಫಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ. ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ.
ಆಮೇನ್ ಆಮೇನ್ ಹಲ್ಲೆಲೂಯ್ಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.